ತಾಜ್ಮಹಲ್ಗ ಚೇ ನಿನ್ನ ತಾಜ್ಮಹಲ್ಗೆ ಅವನೇ ಕರ್ಕೊಂಡು ಹೋಗ್ತಾನೆ, ನಿನ್ನ ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗ್ತೀನಿ. ರಿಯಲಿ ಹೌ ನೈಸ್. ಕಿಸ್ ಇನ್ ಸ್ವಿಸ್. ಕಿಸ್ ಆದ್ಮೇಲೆ ಹನಿಮೂನ್? ಮದುವೆ ಮುಂಚೆ? ಅದೇ ಕಣೆ ಲೇಟೆಸ್ಟ್ ಸ್ಟೈಲು, ಹನಿಮೂನ್ ಆದ್ಮೇಲೆ ಮದುವೆ. ಪೋಲಿ ಓ, ಇವಳೊಬ್ಳೆ ಬಾಕಿ ಇದ್ದಿದ್ದು, ಇವಳು ನನ್ನ ಪೋಲಿ ಅನ್ಬಿಟ್ಲು. ಅಯ್ಯೋ ಜೂಲಿ, ನನ್ನ ಪೋಲಿ ಎಂದಿದ್ದಕ್ಕೆ ಕೈ ಕುಯ್ಕೊಂಡ್ಬಿಟ್ಟೆ ನೋಡಿದ್ಯಾ, ಅದಕ್ಕೆ ನನ್ ಯಾರು ಪೋಲಿ ಅನ್ಬಾರ್ದು. ನಾನು ಒಳ್ಳೆ ಹುಡುಗ ಕಣೆ. ನಿನ್ ಲಿಪ್ಸ್ ಮಾತ್ರ ಸ್ವೀಟು ಅನ್ಕೊಂಡಿದ್ದೆ, ನಿನ್ ಬ್ಲಡ್ ಕೂಡ ಎಷ್ಟು ಸ್ವೀಟ್ ಆಗಿದೆ. ಹಿಮಾಲಯದಲ್ಲಿ ಗಂಗೆ ಹುಟ್ಟೋ ತರ ನಿನ್ ಹೃದಯದಲ್ಲಿ ಅಮೃತ ಇದೆಯಾ? ಮಾಡಿದ್ರೆ ನೋಡಿದವ್ರು ಏನ್ ಅನ್ಕೋತಾರೆ? ಲವರ್ಸ್ ಅನ್ಕೋತಾರಪ್ಪ. ನಾನು ನಿನ್ ಮದುವೆ ಮಾಡ್ಕೋತೀನಿ ಕಣೆ. ನಾನೇನ್ ಬೇರೆಯವ್ರ ತರ ಮೋಸ ಮಾಡೋದಿಲ್ಲ. ನಿನಗೆ ಕಾಫಿ ಬಂದಿದೆ. ನನಗೆ ಹ್ಯಾಗ ಮನೆಗೆ ಹೋಗೋದು? ನೀನೇನ್ ಮನೆಗೆ ಹೋಗೋದ್ ಬೇಡ, ನಡಿ ಹೆಲ್ತ್ ಕ್ಲಬ್ ಹೋಗೋಣ. ಓ ಫ್ಯಾಂಟಾಸ್ಟಿಕ್ ಸರ್, ಹುಡುಗಿರೇನಾದ್ರೂ ನಿಮ್ಮನ್ನ ಈ ಸೂಟಲ್ಲಿ ನೋಡ್ಬಿಟ್ರೆ ನಿಮ್ಮನ್ನೇ ಮದುವೆ ಆಗ್ತೀನಿ, ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಕ್ಯೂ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಸರ್. ಕ್ಯೂ ಜಾಸ್ತಿ ಉಂಟ ಆದ್ರೆ ನನ್ ಜೂಲಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಸೂಪರ್ ಎಕ್ಸ್ಟ್ರಾಡಿನರಿ ಬ್ಯೂಟಿಫುಲ್. ಏನಂದೆ? ಡ್ರೆಸ್ ಸರ್. ನಾಳೆ ನಮ್ ಮ್ಯಾರೇಜ್, ಇನ್ವಿಟೇಷನ್ ಕಳ್ಸ್ಕೊಡ್ತೀನಿ, ಬರ್ತೀನಿ. ಲೈಫ್ ಅಲ್ಲಿ ನಾನು ಇದೇ ಮೊದಲನೇ ಸಲ ಮದುವೆ ಆಗ್ತಿರೋದು. ಬೆಳಿಗ್ಗೆ ಆರತಿ ನಗರ್ ಚರ್ಚಿಗೆ ಬಂದ್ಬಿಡಪ್ಪ. ಡೆಫಿನೆಟ್ಲಿ. ಗುಡ್ ಈವ್ನಿಂಗ್ ಮೈ ಡಿಯರ್. ಪ್ರೇಮ ಲೋಕದ ಹುಚ್ಚಾಸ್ಪತ್ರೆಯಿಂದ ಬಂದಿರೋ ಜೋಕರ್ ನಾನು. ನೀನ್ ನನ್ನ ಕೊಟ್ಟ ಹೃದಯ ವಾಪಸ್ ಕಿತ್ಕೊಂಡ ಮೇಲೆ ನನ್ನ ಹೃದಯನೇ ಒಡೆದು ಚೂರ್ ಚೂರ್ ಆಗೋಯ್ತು. ಆಗ ರತಿ ಮನ್ಮಥ ಇಬ್ರು ಬಂದು ಇಲ್ಲೇನಾಯ್ತು ಗೊತ್ತಾ? ಬ್ಯೂಟಿಫುಲ್ ಸ್ವೀಟ್ ಜೂಲಿ ನನ್ ಲವ್ ಸಿಕ್ಕಿದ್ಲು. ಅವಳು ನನ್ನ ಹೃದಯಕ್ಕೆ ನುಗ್ಗಿ ಎಕ್ಸ್ರೇ ತೆಗೆಸಿ ಚೂರಾಗ ನನ್ನ ಹೃದಯಕ್ಕೆ ಅವಳು ಹೃದಯನ ಸೇರಿಸಿ ಪ್ರೇಮ ಅನ್ನೋ ದಾರದಿಂದ ಹೊಲದು ಮತ್ತೆ ಆ ಹೃದಯಕ್ಕೆ ಜೀವ ತುಂಬಿದ್ಲು ಗೊತ್ತಾ? ಶಿ ಇಸ್ ಗ್ರೇಟ್. ನೀ ನನ್ ನಂಬಿಸಿ ನಟಿಸಿ ಮೋಸ ಮಾಡಿದ್ಯಾ. ಎನಿವೇ ಅಟ್ಲೀಸ್ಟ್ ನಾಳೆ ಈ ಜೋಕರ್ ಮದುವೆಗೆ ನೀನು ಬಂದು ನಮ್ಮನ್ನ ಹನಿಮೂನ್ ಕಳಿಸ್ಕೊಡ್ತೀಯ ಅಮ್ಮ. ಡಿ ಆರ್ ಎಕ್ಸ್ ಲವರ್, ದಿಸ್ ಈಸ್ ಮೈ ಪರ್ಸನಲ್ ಇನ್ವಿಟೇಷನ್. ಮನೆಯಲ್ಲಿ ಇನ್ನೆಲ್ಲಮ್ಮ ಮನು, ಜೂಲಿನ ಮದುವೆಯಾಗಿ ಬೀಚ್ ಗೆಸ್ಟ್ ಹೌಸ್ ಹನಿಮೂನ್ ಹೋಗಾಯ್ತು. Thank you.
ಮೇನಕಾ, 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 ಓಡಬೇಡ ನಿಲ್ಲು, ಓಡಬೇಡ ನಿಲ್ಲು. ನನಗೂ ನಿನಗೂ ಏನ್ ಸಂಬಂಧ ಅಂತ ನಿನ್ನ ಹೃದಯನ ಕೇಳು, ಅದಕ್ಕೆ ಗೊತ್ತು. ನೀನ್ ಅಜ್ಜೂರಿನ ಮದುವೆ ಆದಾಗ್ಲೆ ಆ ಸಂಬಂಧ ಎಲ್ಲ ಸುಟ್ಟು ಸಮಾಧಿ ಆಗೋಯ್ತು. ನಿಜವಾದ ಪ್ರೀತಿಗೆ ಸಾವೆ ಇಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ, ಆದ್ರೆ ನೀನು ನನ್ನ ಪ್ರೀತಿನ ವಿಷ ಕೊಟ್ಟು ಸಾಯಿಸೋದಕ್ ನೋಡಿದೆ. ನೀನು ಮಾಡಿರೋ ಈ ಮೋಸನ ಯಾವ ದೇವರು ಯಾವತ್ತೂ ಕ್ಷಮಿಸೋದಿಲ್ಲ. ಇಲ್ಲ, ನೀನು ಮೋಸ ಮಾಡಿದೀಯಾ, ನೀನು ಮೋಸ ಮಾಡಿದೀಯೋ ಇಲ್ವೋ ಅನ್ನೋದು ನಿನ್ನ ಮನಸ್ಸಿಗೆ ಗೊತ್ತು. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ಮೋಸ ಮಾಡ್ದೆ, ನಿನ್ಗೋಸ್ಕರ ಮೋಸ ಮಾಡ್ದೆ. ನಮ್ ಪ್ರೀತಿ ವಿಷಯ ನಮ್ಮ ಅಣ್ಣನಿಗೆ ಗೊತ್ತಾದ್ಮೇಲೆ ನಿನ್ನ ಸಾಯಿಸೋಕೆ ಎಷ್ಟು ಪ್ರಯತ್ನ ಪಟ್ಟ ಅಂತ ನಿಂಗೆ ಗೊತ್ತು. ಆ ಪರಿಸ್ಥಿತಿಲಿ ನಾನೇನ್ ಮಾಡ್ಲಿ? ಪ್ರಾಣ ಉಳಿಸೋಕ್ಕೋಸ್ಕರ ನಾನ್ ಬಾಂಬೆಗೆ ಹೋಗ್ಬಿಟ್ಟೆ. ಹೆದರ್ಕೊಂಡು ಎಂಥ ಕೆಲಸ ಮಾಡ್ಬಿಟ್ಟೆ ಮೇನಕ? ಧೈರ್ಯದಿಂದ ನೀನ್ ಒಬ್ಳು ನನ್ ಜೊತೆ ಇದ್ದಿದ್ರೆ ನಿಮ್ಮ ಅಣ್ಣನೇ ಅಲ್ಲ, ಈ ಪ್ರಪಂಚನ ಎದುರಾಗಿದ್ರು ನಾನ್ ನಿನ್ ಬಿಟ್ಕೊಡ್ತಿರ್ಲಿಲ್ಲ. ಹೌದು ಮೇನಕ, ಪ್ರೇಮಿಗಳು ಮೊದ್ಲಿರ್ಬೇಕಾದ್ದು ಧೈರ್ಯ. ಆ ಧೈರ್ಯ ಇಲ್ದೆ ನಾನು ನನ್ನ ಪ್ರೇಮನೇ ಬಲಿ ಕೊಡ್ಬೇಕಾಯ್ತು. ನಿಮ್ಮ ಪ್ರೇಮ ಆ ರೀತಿ ಆಗಬಾರ್ದು ಅಂತಾನೆ ನಾನು ಮನು ಸೇರಿ ಇಷ್ಟು ನಾಟಕ ಆಡ್ಬೇಕಾಯ್ತು. Wish you all the best. Thanks. Bye. ಬನ್ನಿ, ನಮ್ಮ ತಾಯಿನ ಪರಿಚಯ ಮಾಡಿಸ್ತೀನಿ. ಅಮ್ಮ, ನಮ್ಮ ಆರ್ಗನೈಸರ್ ಬಂದಿದ್ದಾರೆ. ಮನು, ತುಂಬಾ ಹೊತ್ತಾಯ್ತು, ಎಲ್ಲರನ್ನು ಕಳಿಸ್ಕೊಟ್ಬಿಡಪ್ಪ. ಸರಿ ಮಾ. ಓಕೆ ಫ್ರೆಂಡ್ಸ್, ದಟ್ಸ್ ಫಾರ್ ದಿ ಡೇ. ಇವತ್ತಿಗೂ ಇವತ್ತಿಗೂ ಬಣ್ಣದ ಗೆಜ್ಜೆ ಟ್ಯೂನ್ ಬಹಳ ಬದಲಾಗಿದೆ ಅಲ್ಲ? ನಿಜ, ಕಾಲ ಬದಲಾಗಿದೆ. ಹೀರೋ ಹೀರೋಯಿನ್ ಮೊದಲುಗೊಂಡು ಆರ್ಟಿಸ್ಟ್ ಮ್ಯೂಸಿಷಿಯನ್ಸ್ ಎಲ್ಲ ಬದಲಾಗಿರ್ಬೇಕಾದ್ರೆ ನನ್ನ ಮಗನ್ಗೋಸ್ಕರ ಟ್ಯೂನ್ ಬದಲಾಗೋದು ಸಹಜ ತಾನೆ. ಆದ್ರೆ ನೀನು ಮಾತ್ರ ಇನ್ನೂ ಬದಲಾಗಿರೋ ತರ ಕಾಣ್ತಾ ಇಲ್ಲ. ನೋ ಮಿಸ್ಟರ್ ಜಯಸಿಂಹ, 20 ವರ್ಷಗಳ ಅಂತರ ನಿಮ್ಮ ಕಣ್ಣಿಗೆ ಮಂಜು ಬಂದಿದೆ, ಮೂಗಿನ ಮೇಲೆ ಕನ್ನಡಕ ಬಂದಿದೆ. ಆವತ್ತು ನಾನ್ ನಿಮ್ ಥಿಯೇಟರ್ ಅಲ್ಲಿ ಟಾಪ್ ಕ್ಲಾಸ್ ಡಾನ್ಸರ್, ಇವತ್ತು ನೀವ್ ನಮ್ ಮನೆ ಹುಡ್ಕೊಂಡ್ ಬರೋ ಹಾಗೆ ಮಾಡಿದ ಒಬ್ಬ ಟಾಪ್ ಕ್ಲಾಸ್ ಡಾನ್ಸರ್ನ ಹೆಮ್ಮೆಯ ತಾಯಿ. ಒಪ್ಪದೆ ನಿನ್ನ ಈ ಪರಿಶ್ರಮ, ಆ ಕಾಣದ ಕೈನ ಪವಾಡ, ಅದೆಲ್ಲ ಸರಿಯೇ. ನಿನ್ ಮಗ ಈ ಊರಿಗೆ ಮಾತ್ರ ಟಾಪ್ ಕ್ಲಾಸ್ ಡಾನ್ಸರ್, ಆದ್ರೆ ಅದು ಇಡೀ ಜಗತ್ತಿಗೆ ಗೊತ್ತಾಗ್ಬೇಕಾದ್ರೆ ದೇವರಿಂದಲ್ಲ, ಅದಕ್ಕೆ ಈ ಜಯಸಿಂಹನೇ ಬೇಕು. ಅಂಡರ್ಸ್ಟ್ಯಾಂಡ್? ಯು ಆರ್ ರಾಂಗ್. ಈ ವೈಜಯಂತಿ ನಿಮ್ಮ ರಂಗಮಂದಿರನ ಬಿಟ್ಟು ಹೊರಗ್ ಬಂದಾದ್ಮೇಲೆ ನಿಮ್ಮ ಬ್ಯಾಲೆ ಕಂಪನಿ ಹೆಸರನ್ನ ಉಳಿಸೋದಕ್ಕೆ ಈ ವೈಜಯಂತಿ ಮಗನೇ ಬರಬೇಕಾಯ್ತು. ನನ್ನ ಮಗನಿಗೋಸ್ಕರನಾದ್ರೂ
ನೀವು ನಿಮ್ಮ ಅಮ್ಮನ್ನ ಮರೆತು ಇಲ್ಲಿವರೆಗೂ ಬರಲೇಬೇಕಾಯ್ತು. ನಿನ್ ಜೊತೆ ವಾದ ಮಾಡಕ್ಕಾಗ್ಲಿ ಅಥವಾ ನಿನ್ ನೋಡೋದಕ್ಕಾಗ್ಲಿ ನಾನು ಇಲ್ಲಿ ಬಂದಿಲ್ಲ. ಕಲೆಗಾಗಿ ಇಡೀ ಜೀವನನೇ ಮುಡುಪಾಗಿಟ್ಟರೋ ಒಬ್ಬ ಬ್ಯಾಲೆ ಕಂಪನಿ ಮಾಲೀಕನಾಗಿ ನಾನು ಇಲ್ಲಿ ಬಂದಿದ್ದಾನೆ, ಅದನ್ನ ನೀವು ತಿಳ್ಕೊಂಡ್ರೆ ಸಾಕು ಸರ್. ಮನು, ಐ ಆಮ್ ಪ್ರೌಡ್ ಆಫ್ ಯುವರ್ ಗ್ರೇಟ್ ಮದರ್. ನಿನ್ನ ತಾಯಿ ನಿನಗೆ ಧಾರೆ ಎರೆದಿರೋ ಕಲೆ ನಾಳೆ ಸ್ಟೇಜ್ ಮೇಲೆ ಪ್ರೇಕ್ಷಕರನ್ನ ದಂಗ ಬಡಿಯೋ ಹಾಗೆ ಮಾಡುತ್ತೆ. ಈ ಕಲಾ ಪ್ರಪಂಚದಲ್ಲಿ ನೀನೊಂದು ಹೊಸ ಇತಿಹಾಸವನ್ನು ಸೃಷ್ಟಿಸ್ತೀಯ. ಆಲ್ ದ ಬೆಸ್ಟ್ ಅಂಡ್ ಗುಡ್ ನೈಟ್. ಪ್ರೋಗ್ರಾಮ್ ಆದ್ಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನ್ ಗೊತ್ತಾ? ತಾಜ್ ಮಹಲ್ ಅಂದ್ರೆ ಮುತ್ತು ಕೊಡೋದು. ಕಲಾಭಿಮಾನಿಗಳೇ, ಪ್ರೇಮ ಅನ್ನೋದು ಒಂದು ಅಪೂರ್ವವಾದ ಭಗವಂತನ ಸೃಷ್ಟಿ. ಈ ಪ್ರೇಮದ ಹಿಂದೆ ತ್ಯಾಗ ದ್ವೇಷ ಎರಡೂ ಇದೆ. ಈ ತ್ಯಾಗ ದ್ವೇಷಗಳ ನಡುವೆ ಸಹಸ್ರಾರು ವರ್ಷಗಳಿಂದ ಯುದ್ಧ ನಡೀತಾನೆ ಇದೆ. ಈ ಯುದ್ಧದಲ್ಲಿ ರೋಮಿಯೋ ಜೂಲಿಯೆಟ್, ಸಲೀಮ್ ಅನಾರ್ಕಲಿ ಹೀಗೆ ಅನೇಕ ಪ್ರೇಮಿಗಳು ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿ ಅಮರರಾಗಿದ್ದಾರೆ. ಕಾರಣ, ದ್ವೇಷ ದೇಹನ ಕೊಲ್ಲ ಸಾಧ್ಯನೇ ವಿನಃ ಆ ಪ್ರೇಮಿಗಳ ಆತ್ಮಗಳನ್ನಲ್ಲ. ಈ ತರಹದ ಒಂದು ಕಲ್ಪನೆಯೇ ಈ ನಮ್ಮ ಬಣ್ಣದ ಗೆಜೆಯ ನೃತ್ಯ ನಾಟಕ. ಬೆಳದಿಂಗಳ ಬಾಳೆಯನ್ನು ಆಲಂಗಿಸು ಎನ್ನುತ್ತಿದೆ.